ग्यारंटी योजने पैकि प्रमुख वाद ग्यारंटी योजने गृहलक्ष्मी मन यजमान के 2000 रूपाय योजने योजन अर्जी नमूने अर्जी जाति नमूद कड्डायगे सरकार आधार लिंक फोन नंबर कड्डायगे आधार संख्य रेशन कार्ड वोटर आईडी कड्डाय पतिया आधार संख्य जाति प्रमाण पत्र सेर बैंक खाते मन यजमानिय दाखले यजमानी यार अंत घोषणे अर्जी सल्लिसबेकु नानु नन्न पति आदाय तेरिगे पावतिदाररल्ल जीएसटी पावतिदाररल्ल अंत घोषिसबेकागुत्ते योजनेय अर्जी नमूने बिडुगडेयागिद्दु अदरल्ली दृश्यगळन्नु नावु नोड्ता इद्दीवि इदे अर्जी अदरल्ली प्रमुखवागि जाति नमूदन्न कड्डायगोळिसिदे सरकार आधार के लिंक फोन नंबर कड्डाय हाकु गृहलक्ष्मी योजना अर्जी नमूने अदरली सिद्धरामय्यनवर फोटो डीके शिवकुमार फोटो हाक जो लक्ष्मी हेब्बाळकर सचिव फोटो हाकलागिदे जो अली प्रमुख अंश नमूदिसबेकु आधार संख्य रेशन कार्ड वोटर आईडी इवेल्लवू कूड कड्डाय जो मन यजमानिय दाखलिया यजमानी यार अंत घोषणे अर्जी सल्लिसबेकु यजमानिया पतिया आधार संख्य जाति प्रमाण पत्र सेरदंते प्रमुख अंश नमूदिसबेकागुत्ते आ फार्म अर्जी नानु डीटेल हेल्ता इद्दीनि मन यजमानिया हेसरु मत्तु विळास बेकु आधार संख्य बेकु चुनावणा गुर्तिन चीटि वोटर आईडी ಜೊತೆಗೆ ಪಡಿತರ ಕಾರ್ಡ್ ಸಂಖ್ಯೆ ರೇಷನ್ ಕಾರ್ಡ್ ನಂಬರ್ ಅನ್ನು ಹಾಕಬೇಕಾಗುತ್ತೆ ಉದ್ಯೋಗಿಯಾಗಿದ್ರೆ ಅದನ್ನ ನಮೂದಿಸಬೇಕು ಪತಿಯ ಹೆಸರನ್ನ ಹಾಕಬೇಕು ಪತಿಯ ಆಧಾರ್ ಸಂಖ್ಯೆಯನ್ನು ನಮೂದಿಸಬೇಕು ಪತಿಯ ವೋಟರ್ ಐಡಿ ನಂಬರ್ ಅನ್ನು ಹಾಕಬೇಕು ಜೊತೆಗೆ ಜಾತಿ ನಮೂದನ್ನ ಕೂಡ ಕಡ್ಡಾಯಗೊಳಿಸಿದೆ ಇನ್ನು ಆಧಾರ್ ಸಂಖ್ಯೆಯೊಂದಿಗೆ ಲಿಂಕ್ ಆಗಿರುವಂತ ಮೊಬೈಲ್ ನಂಬರ್ ಅನ್ನು ಅಲ್ಲಿ ನಮೂದಿಸಬೇಕಾಗುತ್ತೆ ಹಾಗೆ ಇತರೆ ಮೊಬೈಲ್ ನಂಬರ್ ಅನ್ನು ಆಲ್ಟರ್ನೇಟ್ ನಂಬರ್ ಅನ್ನು ಕೂಡ ಅಲ್ಲಿ ಕೊಡಬಹುದು ಇನ್ನು ಬ್ಯಾಂಕ್ ಖಾತೆಯ ಸಂಖ್ಯೆ ಐಎಫ್ಎಸ್ಸಿ ಕೋಡ್ ಇವನ್ನಲ್ಲಿ ನಮೂದಿಸಬೇಕಾಗುತ್ತೆ ಜೊತೆಗೆ ದಾಖಲೆಗಳನ್ನು ಲಗತ್ತಿಸಬೇಕಾಗುತ್ತೆ ಡಾಕ್ಯುಮೆಂಟ್ಸ್ ಅನ್ನು ಅಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ ಆಧಾರ್ ಕಾರ್ಡ್ ಪ್ರತಿ ಚುನಾವಣಾ ಗುರುತಿನ ಚೀಟಿ ಪ್ರತಿ ಬ್ಯಾಂಕ್ ಪಾಸ್ ಪುಸ್ತಕದ ಪ್ರತಿ ಪತಿಗೆ ಸಂಬಂಧಿಸಿದ ದಾಖಲೆಗಳಲ್ಲಿ ಆಧಾರ್ ಕಾರ್ಡ್ ಮತ್ತು ವೋಟರ್ ಐಡಿ ಪ್ರಮುಖವಾಗುತ್ತೆ ಜೊತೆಗೆ ನಾನು ಮತ್ತು ನನ್ನ ಪತಿ ಆದಾಯ ತೆರಿಗೆ ಅಥವಾ ಜಿಎಸ್‌ಟಿ ಪಾವತಿದಾರರಾಗೋದಿಲ್ಲ ಅಂತ ಸ್ವಯಂ ಘೋಷಣೆಯನ್ನು ಮಾಡಬೇಕಾಗುತ್ತೆ ಹಾಗೆ ಯಜಮಾನಿ ಯಾರೆಂದು ಘೋಷಣೆ ಮಾಡಿ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಇದೆಲ್ಲವೂ ಪ್ರಮುಖ ಇವಾಗೇನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ ಬೈದ್ಯರ ಮನೆ ಸಂಪರ್ಕದಲ್ಲಿದ್ದಾರೆ ಆನಂದ ಪ್ರಮುಖ ಗ್ಯಾರಂಟಿ ಯೋಜನೆಗಳಲ್ಲೊಂದು ಗೃಹಲಕ್ಷ್ಮಿ ಅದರ ಅರ್ಜಿ ನಮೂನೆ ಬಿಡುಗಡೆಯಾಗಿದೆ ಯಾವ ಯಾವ ಅಂಶಗಳು ಇಲ್ಲಿ ಪ್ರಮುಖವಾಗಿ ಕಂಡುಬರ್ತಾ ಇದೆ ಅಂತ ಪ್ರತಿಮಾ ಈಗಾಗಲೇ ರಾಜ್ಯ ಸರ್ಕಾರ ಘೋಷಣೆ ಮಾಡಿರುವಂತ 5 ಗ್ಯಾರಂಟಿಗಳ ಪೈಕಿ ಗೃಹಲಕ್ಷ್ಮಿ ಗ್ಯಾರಂಟಿಯನ್ನ ಜಾರಿ ಮಾಡುವ ಸಂಬಂಧಪಟ್ಟಾಗೆ ಸರ್ಕಾರ ಆಡಳಿತಾತ್ಮಕ ಕ್ರಮಗಳನ್ನು ತೆಗೆದುಕೊಳ್ಳುತ್ತಾ ಇದೆ ಏಕೆಂದರೆ ಜೂನ್ 15 ರಿಂದ ಆರಂಭಗೊಳ್ಳತಕ್ಕಂತ ಅರ್ಜಿ ಸಲ್ಲಿಕೆಯ ಪ್ರಕ್ರಿಯೆಗೆ ಪೂರಕವಾಗಿ ಅರ್ಜಿಯನ್ನು ಬಿಡುಗಡೆ ಮಾಡಲಾಗಿದೆ ಒಂದು ಅರ್ಜಿಯಲ್ಲಿ ಸರ್ಕಾರಕ್ಕೆ ಒಂದು ಯೋಜನೆಯನ್ನು ಫಲಾನುಭವಿಗಳಿಗೆ ನೀಡುವಾಗ ಯಾವ ಯಾವ ಮಾಹಿತಿಗಳ ಅಗತ್ಯ ಇದೆಯೋ ಆ ಎಲ್ಲಾ ಮಾಹಿತಿಗಳನ್ನು ಪಡ್ಕೊತಕ್ಕಂತ ಕೆಲಸವನ್ನು ಮಾಡ್ತಾ ಇದೆ ಬಹಳ ಮುಖ್ಯವಾಗಿ ಇದರಲ್ಲಿ ಅರ್ಜಿಯಲ್ಲಿ ಹೆಸರು ಜಾತಿ ಆಧಾರ್ ಸಂಖ್ಯೆ ಬ್ಯಾಂಕ್ ಅಕೌಂಟ್ ನಂಬರ್ ಅಂದ್ರೆ ಡೀಟೇಲ್ಸ್ ಎಲ್ಲವನ್ನು ಕೂಡ ಪಡ್ಕೊಳ್ಳತಕ್ಕಂತದಾಗಿದೆ ಸೋ ಈ ಮೂಲಕ ಒಬ್ಬ ಫಲಾನುಭವಿಯ ಸಂಪೂರ್ಣವಾಗಿರತಕ್ಕಂತ ವಿವರಗಳನ್ನು ದಾಖಲು ಮಾಡುವಂತ ಪ್ರಯತ್ನವನ್ನ ಈ ಅರ್ಜಿ ಮೂಲಕ ಮಾಡಲಾಗಿದೆ ಇಲ್ಲಿ ಎರಡು ಪ್ರಮುಖ ಒಂದು ಸೇವಾ ಸಿಂಧು ಪೋರ್ಟಲ್ ಮೂಲಕ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು ಇನ್ನೊಂದು ಭೌತಿಕವಾಗಿಯೂ ಕೂಡ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು ಅಂತ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿತ್ತು ಹಾಗಾಗಿ ಎರಡು ನಮೂನೆ ಅಂದ್ರೆ ಎರಡು ಮಾದರಿಯಲ್ಲೂ ಕೂಡ ನೀವು ಅರ್ಜಿ ಸಲ್ಲಿಕೆ ಮಾಡಲಿಕ್ಕೆ ಅವಕಾಶ ಇದೆ ಯಾಕಂದ್ರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲೇ ಈ ಒಂದು ಯೋಜನೆಯ ಅರ್ಜಿಯನ್ನ ವಿತರಣೆ ಮಾಡಿ ಭರ್ತಿ ಮಾಡಿ ಅದನ್ನು ಸಲ್ಲಿಕೆ ಮಾಡಲಿಕ್ಕೆ ಪೂರಕವಾದಂತ ವ್ಯವಸ್ಥೆ ಕಲ್ಪಿಸುವ ಲೆಕ್ಕದಲ್ಲಿ ಸರ್ಕಾರಿಯಾಗಲೇ ಪ್ಲಾನ್ ಆಫ್ ಆಕ್ಷನ್ ಮಾಡ್ತಾ ಇದೆ ಆ ನಿಟ್ಟಲ್ಲಿ ಭೌತಿಕವಾದ ಅರ್ಜಿಗೆ ಪೂರಕವಾಗಿ ಅರ್ಜಿ ನಮೂನೆಯನ್ನು ಬಿಡುಗಡೆ ಮಾಡಿದೆ ಸೇವಾ ಸಿಂಧು ಪೋರ್ಟಲ್ ನಲ್ಲೂ ಕೂಡ ಅರ್ಜಿ ಸಲ್ಲಿಕೆಗೆ ಅವಕಾಶ ಇದ್ದು ಈ ನಿಟ್ಟಲ್ಲಿ ಕೂಡ ಸರ್ಕಾರ ಒಂದು ಪೋರ್ಟಲ್ ಸಿದ್ಧಪಡಿಸ್ತಾ ಇದೆ ಯಾವುದೇ ಕಾರಣಕ್ಕೂ ಫಲಾನುಭವಿಗೆ ಧಕ್ಕೆ ಆಗಬಾರದು ಫಲಾನುಭವಿ ಸಿಗಬೇಕಾಗಿರತಕ್ಕಂತ ಎಲ್ಲ ಸೌಲಭ್ಯ ಸಿಗಬೇಕು ಅನ್ನೋ ಕಾರಣಕ್ಕಾಗಿ ಎರಡು ಮಾದರಿಯಲ್ಲಿ ಅರ್ಜಿ ಸಲ್ಲಿಕೆಗೆ ಅವಕಾಶವನ್ನು ಕಲ್ಪಿಸಲಾಗಿದೆ ಸೇವಾ ಸಿಂಧು ಪೋರ್ಟಲ್ ಜೊತೆಗೆ ಭೌತಿಕ ಅರ್ಜಿ ಸಲ್ಲಿಕೆಗೆ ಮಹಿಳೆಯರಿಗೆ ಅವಕಾಶ ಕೊಡಲಾಗಿದೆ ಎಲ್ಲವೂ ಕೂಡ ಪೂರ್ಣಗೊಂಡ ಬಳಿಕ ಅಂದ್ರೆ ಜೂನ್ 15ರಿಂದ ಜುಲೈ 15ರವರೆಗೂ ಕೂಡ ಅರ್ಜಿ ಸಲ್ಲಿಕೆಗೆ ಅವಕಾಶ ಇರುತ್ತೆ 15ರ ನಂತರ ಜುಲೈ 15ರ ನಂತರದಲ್ಲಿ ಆಗಸ್ಟ್ 15ರವರೆಗೂ ಕೂಡ
ಈ ಅರ್ಜಿಗಳ ಪರಿಶೀಲನೆ ಮತ್ತು ಒಟ್ಟಾರೆ ಅಂದ್ರೆ ಯಾರ್ಯಾರಿಗೆ ಯಾರ ಅರ್ಜಿಗಳಿದೆಯೋ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದ ಬಳಿಕ ಆಗಸ್ಟ್ 15 ಕ್ಕೆ ಮೊದಲ ಕಂತಿನ ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಸರ್ಕಾರ ನಿರ್ಧಾರವನ್ನು ಮಾಡಿದೆ ಥ್ಯಾಂಕ್ ಯು ಆನಂದ ತಮ್ಮ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್